ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಏಪ್ರಿಲ್ 25 ನನ್ನ ವೆಯ್ಟ್ ಲಾಸ್ ಜರ್ನಿ 2 ಮೊದಲೇ ಹೇಳಿದಾಗೆ ನಾನು ವೆಯ್ಟ್ ಲಾಸ್ ಜರ್ನಿ ಮಾಡಿ ಒಂದು ವಾರ ಆಮೇಲೆ ಮಾಡಲಿಕ್ಕಾಗಿಲ್ಲ, ಬಿಟ್ಬಿಟ್ಟೆ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ. ವೆಯ್ಟ್ ಲಾಸ್ ಜರ್ನಿ 2 ಈಗ ನಾನು ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ನಾನು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಸೋಂಪು, ಚಕ್ಕೆ ಇದನ್ನು ಹಾಕ್ಬಿಟ್ಟು ಟೀ ರೀತಿ ಕುದಿಸಿದ್ರೆ ಇದನ್ನು ನಾವು ಬೆಲ್ಲಿ ಫ್ಯಾಟ್ ಕರಗೋದಕ್ಕಂತೂ ಇದು ಈ ಟೀ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಕುದಿಯೋ ಅಷ್ಟರಲ್ಲಿ ರಾತ್ರಿ ಸಾಂಬಾರಿತ್ತು, ಅದನ್ನು ಸಹ ಬಿಸಿಗಿಟ್ಟಿದ್ದೀನಿ. ನಾನಿಲ್ಲಿ ಎಕ್ಸಸೈಸು ಮೊದಲೇ ಹೇಳಿದಾಗೆ ನಾನು ಸುಮಾರು 2-3 ಎಕ್ಸಸೈಸನ್ನು ಮಾಡ್ತಾ ಇದ್ದೀನಿ. ಬಟ್ ಎಕ್ಸಸೈಸ್ ಮಾಡೋದಂದರೆ ಸುಮಾರು ಎಲ್ಲ ಸ್ಟೆಪ್ಪನ್ನು ನೀವು ನಾನು ನಿಮಿಷಗಳಲ್ಲಿ ಲೆಕ್ಕ ಮಾಡ್ಕೊತೀನಿ. 1-2 ಸೆಕೆಂಡಿಂದ ಸ್ಟಾರ್ಟ್ ಮಾಡಿ ನೋಡಿ. ಈ ಎಕ್ಸಸೈಸನ್ನು ನನಗೆ ತೋಳಲ್ಲಿ ತುಂಬ ಫ್ಯಾಟ್ ಇತ್ತು, ಫ್ಯಾಟ್ ಕರಗೋದಕ್ಕೆ ಅಂತೇಳಿ ಇದು ಸುಮಾರು 5 ಈಗ ಮಾಡ್ತಾ ಇದ್ದೀನಿ. ಫಸ್ಟ್ ಅಂದರೆ ನಾನು 2-3 ಸೆಕೆಂಡಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟು ನಾನು ಈಗ 81 ಇನ್ನೂ 0.5 ಜಾಸ್ತಿನೇ ಆಗಿದ್ದೀನಿ. ಡಯಟ್ ಮಾಡ್ತಾ ಇದ್ದವಳು ಸಡನ್ನಾಗಿ ಬಿಟ್ಟೆ ಅಂತ ಹೇಳಿದ್ನಲ್ವ, ಇನ್ಮೇಲೆ ನಾನು ಪರ್ಮನೆಂಟಾಗಿ ಡಯೆಟನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸ್ಟೆಪ್ಪು ಮಾಡ್ಕೊಳ್ಳಿ. 3 ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದೇ ಸಾರಿ ಮಾಡಿ, ಕೆಲವ್ರಿಗೆ ರೂಢಿ ಇಲ್ಲ ಅಂದ್ರೂ ಸ್ಟೆಪ್. ಫ್ರೆಂಡ್ಸ್ ನೋಡಿರಿ, ಶೆಕೆ ನೋಡಿ ಯಾವ ರೀತಿ ಬಂದಿದೆ. ಈ ರೀತಿ ನಾವು ಎಕ್ಸಸೈಸ್ ಮಾಡಿದಾಗ ಶೆಕೆಯನ್ನು ಚೆನ್ನಾಗಿ ಬಂದ್ರೇ ನಮಗೆ ಫ್ಯಾಟ್ ಕರ್ಬೋದು, ವೆಯ್ಟ್ ಲಾಸ್ ಆಗೋದಕ್ಕೆ ಬೇಗ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈಗ ಸ್ನಾನ ಮುಗಿಸಿ ಫಸ್ಟ್ ಈಗ ಟೀ ಕುಡಿದ್ಬಿಡ್ತೀನಿ. ಇಟ್ಟಿದ್ನಲ್ವಾ, ಚೆನ್ನಾಗಿ ಕುದ್ದಿದೆ ಅನಿಸುತ್ತೆ. ಕುಡಿದ್ಬಿಟ್ಟು ಆಮೇಲೆ ಸ್ನಾನ ಮುಗಿಸಿ ತಿಂಡಿ ರೆಡಿ ಮಾಡಿ, ಇವತ್ತಿನ ತಿಂಡಿ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸು. ಓಕೆ, ಇಟ್ಟಿದೆ. ನನ್ನ ಮಗಳು ಸ್ಟವ್ ಆಫ್ ಮಾಡಿ ತಂಗಿದ್ದಾಳೆ, ತುಂಬ ಹೊತ್ತಾಯ್ತಲ್ವಾ. ನೋಡಿ ಶೆಕೆ ನೋಡಿ ಯಾವ ರೀತಿ ಬಂದಿದೆ. ಈ ರೀತಿ ಶೆಕೆ ಬಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಈಗ ನೋಡಿ, ಈ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಎಕ್ಸಸೈಸ್ ಮಾಡಿದ ನಂತರ ಹಾಗೆ ತಕ್ಷಣವೇ ಈ ಬಿಸಿ ನೀರನ್ನು ಕುಡಿದ್ರೆ ನಮ್ಮ ಫ್ಯಾಟ್ ಕಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಕುಡ್ದಿದ ನಂತರ ಸ್ನಾನ ಮುಗಿಸ್ಕೊಂಬಂದೆ. ಸ್ನಾನ ಮುಗಿಸ್ಕೊಂಬಂದು ಸ್ವಲ್ಪ ಬೆಂಡೆಕಾಯಿ ಇತ್ತು, ತರಕಾರಿ ಎಲ್ಲ ಖಾಲಿಯಾಗಿತ್ತು. ಸೊ ಸಂತೆ ಅಲ್ವಾ, ಸ್ವಲ್ಪ ಒಂದು ಹಿಡಿ ಇತ್ತು, ಅದನ್ನೇ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ ಮಸಾಲೆ ಪೌಡರ್ಗಳನ್ನು ಹಾಕಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಖಾಲಿಯಾಗಿತ್ತು. ವಾರಕ್ಕೊಂದು ಸರಿ ನಾನು ಈ ರೀತಿ ಒಂದು ಕಾಯನ್ನು ತುರಿದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಈ ರೀತಿ ಪಲ್ಯಗಳಿಗೆ ಮತ್ತು ಚಟ್ನಿ ಎಲ್ಲದಕ್ಕೂ ಆಗುತ್ತೆ. 1 ಅಂತೂ ಪರ್ಮನೆಂಟಾಗಿ ನನಗೆ ಬಂದೇ ಬರುತ್ತೆ ಫ್ರೀಜರಲ್ಲಿ ಇಟ್ಕೊಂಬಿಟ್ರೆ. ಸೊ ಈಗ ಬೆಂಡೆಕಾಯಿ ನೋಡಿ, ತೊಳೆದ್ಬಿಟ್ಟು ಯಾವಾಗಲೂ ಅಷ್ಟೇ ಬೆಂಡೆಕಾಯನ್ನು ಚೆನ್ನಾಗಿ ತೊಳೀರಿ. ಧೂಳಿರುತ್ತೆ, ಗೊತ್ತಾಗೋದಿಲ್ಲ ನಮಗೆ. ಅದರಲ್ಲೂ ಔಷಧಿಗಳು ತುಂಬ ಹಾಕಿರ್ತಾರೆ. ನಮಗೆ ಟೈಮ್ ಇದ್ದರೆ ಉಪ್ಪು ಹಾಕಿ ನೆನೆ ಹಾಕಿಟ್ಬಿಟ್ರೆ ಇನ್ನೂ ಒಳ್ಳೆಯದೆ ನಮಗೆ. ಸೊ ನೋಡಿ, ಸಣ್ಣದಾಗಿ ಬೆಂಡೆಕಾಯನ್ನು ಹಚ್ಕೊಳ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಬೆಂಡೆಕಾಯಿ ಪಲ್ಯ, ಹಾಗೇ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದರ ಜೊತೆ 3 ಈರುಳ್ಳಿಯನ್ನೇ ಹಚ್ಕೊಂಡಿದ್ದೆ ಸಣ್ಣದಾಗಿ. ಸ್ವಲ್ಪ ಈಗ ಈರುಳ್ಳಿ ರೇಟ್ ಕಮ್ಮಿ ಇದೆ ಅಲ್ವಾ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪಲ್ಯಗಳಿಗೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಹಚ್ಕೊತಾ ಇದ್ದೀನಿ. ಬೆಂಡೆಕಾಯಿ ಕಮ್ಮಿ ಇತ್ತು ಅಂತ ಮೊದಲೇ ಹೇಳಿದ್ನಲ್ವಾ. ಒಂದು 3 ಈರುಳ್ಳಿ, 3 ಟೊಮೊಟೊ, ಇದಿಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ.
ಈಗ ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಬೆಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಬೆಂಡೆಕಾಯಿ ತುಂಬ ಲೋಳೆ ಬರುತ್ತೆ ಅಂತಾರೆ. ಈ ಟಿಪ್ಸನ್ನು ಬಳಸಿ ಮಾಡಿದ್ರೆ ಸ್ವಲ್ಪನೂ ಲೋಳೆ ಬರೋದಿಲ್ಲ. ಒಂದು ಅರ್ಧ ಟೀಸ್ಪೂನ್ ಎಣ್ಣೆ, ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮಾಮೂಲಿ ನೋಡಿ ಈ ರೀತಿ ಬೆಂಡೆಕಾಯನ್ನು ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಂಡಿಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಚೆನ್ನಾಗಿ ಬೀಸಿ ಆದ ನಂತರನೇ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ನೋಡಿ ಈ ರೀತಿ ಚೆನ್ನಾಗಿ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಹಾಕಿದ ನಂತರ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಎಣ್ಣೆಯಲ್ಲಿ. ನೋಡಿ ಈ ರೀತಿ ಗೋಲ್ಡನ್ ಫ್ರೈ ಆಗೋಷ್ಟರಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಆಲ್ರೆಡಿ ಬೆಂಡೆಕಾಯಲ್ಲಿ ಹಾಕಿದ್ದೀನಿ, ಅದರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ಟೊಮೊಟೊ ಒಂದನ್ನು ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲೆ, ಅರಿಶಿನ ಪುಡಿ, ಹಾಗೆ ಧನಿಯಾ ಪುಡಿ ಇದಿಷ್ಟನ್ನು ಸಿಂಪಲಾಗಿ ಮಸಾಲೆ ಪೌಡರ್ಗಳನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅನಂತರ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿರೋಂತಹ ಬೆಂಡೆಕಾಯನ್ನು ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ಒಂದು 2-3 ಡ್ರಾಪ್ ಆಗೋಷ್ಟು ನೀರನ್ನು ಹಾಕಿ, ಖಾರಕ್ಕೆ ಹಚ್ಕರ್ ಪುಡಿ ಹಾಕಿರಲಿಲ್ಲ ಅದನ್ನು ಸಹ ಹಾಕಿ ನೋಡಿ ಇಷ್ಟನ್ನು ನೀರನ್ನು ಹಾಕ್ಬಿಟ್ಟು ಲಿಡ್ ಮುಚ್ಚಿ ಬಿಟ್ಬಿಡೋಣ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾನು ಚಪಾತಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ನಾನು ಫೋಲ್ಡಿಂಗ್ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ, 3/4 ಚಪಾತಿ. ಸೊ ನಿಮಗೆ ಬೇಕಂದರೆ ಹಾಗೂ ಸಹ ಮಾಡ್ಬೋದು. ಡಯಟ್ ಮಾಡೋರು ಸ್ವಲ್ಪ ಎಣ್ಣೆ ಕಡಿಮೆ ತಿಂದರೆ ಒಳ್ಳೆಯದೇ, ಬಟ್ ಆದರೆ ಸ್ವಲ್ಪ ಕೈ ಕಾಲಿಗೆ ನಮಗೆ ಈ ಮೂಳೆಗಳು ಇದಕ್ಕೆ ಗಟ್ಟಿಗೆ ಸ್ವಲ್ಪ ಎಣ್ಣೆ ತಿನ್ನಲೇಬೇಕು. ಒಂದು ಸ್ಪೂನ್ ಆದರೂ ಒಂದು ದಿನಕ್ಕೆ ಹೋಗಲೇಬೇಕಲ್ವ ನಮ್ಮ ಬಾಡಿ ಒಳಗೆ ಎಣ್ಣೆ. ಸೊ ಅದರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆಯನ್ನು. ಈಗ ಚಪಾತಿನೂ ಸಹ ರೆಡಿಯಾಗಿದೆ. ನಾನು ಪ್ಯೂರ್ ಗೋಧಿ ಹಿಟ್ಟನ್ನೇ ಮಷಿನ್ಗೆ ಹಾಕ್ಬಿಟ್ಟು ಗೋಧಿಯನ್ನು ತರಿಸಿ ಮಷಿನ್ಗೆ ಹಾಕಿ ಹಿಟ್ಟನ್ನು ಮಾಡಿಸ್ಕೊಳ್ತೀನಿ. ಸೊ ಈಗ ಚಪಾತಿ ಆಯಿತು. ಅನಂತರ ನೋಡಿ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ. ಈ ರೀತಿ ಸುಮಾರಾಗಿ ಬೆಂದಿದ ನಂತರ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಫೈನಲಿ ಬೆಂಡೆಕಾಯಿ ಪಲ್ಯನೂ ಸಹ ರೆಡಿಯಾಗಿದೆ. ಈಗ ನಾನು ತಿಂಡಿಯನ್ನು ತಿನ್ನೋದಕ್ಕೆ ನೋಡಿ 2 ಚಪಾತಿ, ಹಾಗೆ ಬೆಂಡೆಕಾಯಿ ಪಲ್ಯ, ರಾತ್ರಿ ಸ್ವಲ್ಪ ಟೊಮೊಟೊ ಸಾಂಬಾರಿತ್ತು ಅದನ್ನು ಸಹ ತಗೊಂಡಿದ್ದೆ, ಸೌತೆಕಾಯಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಈ ರೀತಿ ಇತ್ತು. ಬ್ರೇಕ್ಫಾಸ್ಟ್ ತಿಂದಿದ್ದ ನಂತರ ಹಾಗೆ ಹಿಂದೆಯೇ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋ ಅಭ್ಯಾಸ ಇದೆ. ಮಾಡಿಟ್ಬಿಟ್ರೆ ಸಡನ್ನಾಗಿ ಯಾರಾದರೂ ಬಂದ್ರೂ ಅಡುಗೆ ಮನೆ ಕ್ಲೀನಾಗೇ ಇರುತ್ತೆ, ಮತ್ತು ಮಧ್ಯಾಹ್ನ ಅಡುಗೆ ಮಾಡೋವಾಗೂ ಒಂದು ಫ್ರೆಶ್ ಅನಿಸುತ್ತೆ. ಆಗಿಂದ ಹಾಗೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಈಗಂತೂ ಸಮ್ಮರ್ ಅಲ್ವಾ, ಸೊಳ್ಳೆಗಳು ನೊಣಗಳಂತೂ ತುಂಬಾ ಬರುತ್ತೆ. ಸ್ವಲ್ಪ ಮಕ್ಕಳಿದ್ರೆ ಅಂತ ಮನೆಯಲ್ಲಿ ಕ್ಲೀನಾಗೇ ಇರಬೇಕು. ನಾನು ಈ ರೀತಿಯಾಗಿ ಅಡುಗೆ ಎಲ್ಲ ಮುಗ್ದಿದ ಮೇಲೆ ಈ ರೀತಿ ಕ್ಲೀನಿಂಗ್ ಕೆಲಸವನ್ನು ಹಿಂದೇನೆ ಮುಗಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್. ಹಾಗೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆಗಳು ಇತ್ತು. ಇವಾಗ ತಿಂಡಿ ತಿಂದಿರೋಂಥ ಪಾತ್ರೆಗಳೆಲ್ಲ ನಾನು ಸಿಂಕ್ಗೆ ಹಾಕಿದೆ. ಪಾತ್ರೆಗಳನ್ನು ಸಹ ತೊಳ್ಕೊಂಬಿಟ್ರೆ ಮಧ್ಯಾಹ್ನ ಇನ್ನು ಅಡುಗೆ ಆಗೋವರೆಗೂ ಯಾವುದೇ ಪಾತ್ರೆಗಳಿರೋದಿಲ್ಲ, ಕೆಲಸನೂ ಇರೋದಿಲ್ಲ. ಸೊ ಹೀಗಾಗಿ ನಾನು ಬೆಳಗ್ಗೆ ತಿಂಡಿ ತಿಂದು ಒಂದು 10 ನಿಮಿಷದಲ್ಲೇ ಕೆಲಸಗಳೆಲ್ಲ ಮುಗಿಸ್ಕೊಬಿಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಡಯಟ್ ಮಾಡ್ತಾ ಇದ್ದೀವಿ. ನಮಗೆ ಸುಸ್ತು, ಡಿಹೈಡ್ರೇಷನ್ ಅಂದ್ಕೊಂಡಿರಬೇಡಿ. ಮಾಡೋ ಕೆಲಸಗಳು ಡೈಲಿ ನಮಗೆ ಏನು ಮನೆಯಲ್ಲಿ ಜವಾಬ್ದಾರಿ ಇರುತ್ತೋ ಕೆಲಸಗಳನ್ನೆಲ್ಲ ಹಾಗೆ ಮುಗಿಸ್ಕೊಳ್ಳೋದು ಕಲೀರಿ. ಸೊ ಎಲ್ಲೋ ಒಂದು ಕಡೆ ನಾವು ಒಂದು ಕೆಲಸ ಮಾಡೋದು ಲೇಟ್ ಅಂತ ನಾವು ಪಕ್ಕಕ್ಕಿಟ್ರೂ ಅದು ತುಂಬಾ ನಮಗೆ ಹಿಂಸೆ ಅನಿಸುತ್ತೆ, ಅಷ್ಟು ಕೆಲಸ ಉಳ್ಕೊಂಬಿಡುತ್ತೆ. ಸೊ ಅದರಿಂದ ನಾನು ಹಿಂದೆ ಹಾಗೆ ಜಸ್ಟ್ ಒಂದು 10 ನಿಮಿಷ ಮಾಡ್ಕೊಂಬಿಟ್ರೆ ಆಮೇಲೆ ದಿನವಿಡೀ ಆರಾಮಾಗಿರ್ಬೋದು ಅಂತ ಹೇಳಿನೇ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೋತೀನಿ.
ಈಗಂತೂ ನೀರಿಗೆ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಮೀಟ್ರ್ ಸಹ ಹಾಕ್ಬಿಟ್ಟಿದ್ದಾರೆ. ಈ ಸಮ್ಮರಲ್ಲಂತೂ ಮಳೆ ಇಲ್ಲದೆ ಇರೋದ್ರಿಂದಂತೂ ಸೊ ನೀರಂತೂ ಅಷ್ಟು ಎಲ್ಲರಿಗೂ ಮುಖ್ಯ ಅನ್ನಿಸ್ತಾನೆ ಅಂತಲೇ ಅನಿಸುತ್ತಲ್ವಾ, ಅಷ್ಟು ನೀರಿಗೆ ಪ್ರಾಬ್ಲಮ್ಗಳಾಗ್ಬಿಟ್ಟಿದೆ. ಕೆಲವು ಕಡೆ ಅಂತೂ ನೀರಂತೂ 2-3 ದಿವಸ ಆದರೂ ಬಿಡೋದಿಲ್ಲ. ಸೊ ನಮಗೆ ಡೈಲಿ ಬರ್ತೇವೆ ಅಂದರೆ ನಾವು ಅದೃಷ್ಟವಂತರೆ ಅಂತ ಹೇಳ್ಬೋದು. ಅದರಿಂದ ನೀರನ್ನು ಜಾಸ್ತಿ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಆದಷ್ಟು ನೀರನ್ನು ಉಳಿಸಿರಿ. ಸೊ ನೋಡಿ, ತುಂಬಾ ರಿಸ್ಕು, ನೀರಿಲ್ಲ ಅಂದರೆ ಯಾವ ಕೆಲಸಗಳು ನಡೆಯೋದಿಲ್ಲ. ಮನೆಯಲ್ಲಂತೂ ಒಂದು ಟೈಮ್ ನೀರಿಲ್ಲ ಅಂದರೆ, ಪಾತ್ರೆ ತೊಳೆದಿಲ್ಲ ಅಂದರೆ, ಬಟ್ಟೆ ಒಗೆಯೋದು, ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕಲ್ವಾ. 1 ನಿಮಿಷ ನೀರು ನಿಂತೋದ್ರೂ ಮನೇಲಿ ಕೆಲಸಗಳೇ ನಡೆಯೋದಿಲ್ಲ. ಸೊ ಅದರಿಂದ ನೀರನ್ನು ನೋಡಿ ಬಳಸಿ. ಸೊ ಮಳೆ ಬರೋವರೆಗೂ ನಮಗೆ ಇದೇ ಪ್ರಾಬ್ಲಮ್ಮೇ, ನೀರುಗಳಿಗೆ ತುಂಬ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಂತೂ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನೀರುಗಳಿಗಂತೂ ತುಂಬ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಧನ್ಯವಾದ.